ಸಚಿವ ಶಾಸಕರ ನಡುವೆ ಬ್ಲೂ ಫಿಲ್ಮ್ ಸಿಡಿ ವಾರ ಜೋರು ಸದ್ದು ಮಾಡುತ್ತಿದೆ. ಕರೋನಾ ನಡುವೆಯೂ ಭಾರಿ ಸದ್ದು ಮಾಡುತ್ತಿರೋ ವಾಕ್ಸಮರ. ಸಚಿವ ನಾರಾಯಣಗೌಡರ ಸಿಡಿ ವಿಚಾರ ಏನು ಎಂಬುದೇ ಗೌಪ್ಯವಾಗಿದೆ. ಆದರೆ ಶಾಸಕ ಸುರೇಶ್ ಗೌಡರು ಬ್ಲೂ ಫಿಲ್ಮ್ ಮಧ್ಯೆ ತಂದಿರೋದೇಕೆ ಅನ್ನೋದೇ ಈಗ ಕುತೂಹಲ. ತೀವ್ರ ಕುತೂಹಲ ಕೇಳಿಸಿದ ಶಾಸಕರ ಬ್ಲೂ ಫಿಲ್ಮ್ ಸಿಡಿ ಮಾತೇನೆಂದ್ರೆ, ಈ ಹಿಂದೆ ನಿಮ್ಮದೆಲ್ಲ ಪರ್ಸನಲ್ ಬ್ಲಾಸ್ಟ್ ಮಾಡ್ಲಾ ನಾನು ಎಂದಿದ್ದ ಸಚಿವ, ಏನು ಸಚಿವ ಕೆಸಿ ನಾರಾಯಣಗೌಡ ಸಚಿವರ ಬ್ಲಾಸ್ಟ್ ಮಾತಿಗೆ ಶಾಸಕರು ತಿರುಗೇಟು ನೀಡಿ ನಾರಾಯಣಗೌಡನಿಗೆ ತಾಕತ್ತಿದ್ರೆ ಅದ್ಯಾವ ಸಿಡಿ ಬಿಡೋಕೆ ಹೇಳಿ ಎಂದಿದ್ದಾರೆ. ಹಾಗೆ ಸಚಿವ ನಾರಾಯಣಗೌಡರಿಗೆ ಶಾಸಕ ಸುರೇಶ ಗೌಡ ಪ್ರತಿ ಸವಾಲು, ನಮಗ್ಯಾರಿಗೂ ಭಯವೂ ಇಲ್ಲ, ನಾರಾಯಣಗೌಡ ಏನು ದೇವಲೋಕದಿಂದ ಇಳಿದು ಬಂದಿಲ್ಲ ಎಂದು ಟಾಂಗ್ ನೀಡಿದ್ದಾರೆ. ಜಿಲ್ಲಾಡಳಿತದ ನ್ಯೂನತೆಯನ್ನ ನಾವು ಮಾತಾಡುತ್ತಿದ್ದೇವೆ, ಅದನ್ನೇ ನನ್ನ ನ್ಯೂನತೆ ಅಂತ ಭಾವಿಸಿದ್ರೆ ಆತ ಒಬ್ಬ ಫೂಲ್. ಗೊತ್ತಿದ್ದು ಜಿಲ್ಲಾಡಳಿತ ಕೊಟ್ಟ ತಪ್ಪು ಮಾಹಿತಿಯನ್ನ ಒಪ್ಪಿಕೊಳ್ಬೇಕಾ? ರಾಜಕಾರಣದಲ್ಲಿ ನಾರಾಯಣಗೌಡ ಗೌಡನಿಗಿಂತ ಸೀನಿಯರ್, ಅವರಿಗಿಂತ ಮುಂಚೆ ಎಂಎಲ್ಎ ಆಗಿದ್ದವರು ನಾವು. ನಮ್ಮನ್ನ ಈ ರೀತಿಯಲ್ಲೆಲ್ಲ ಬೆದರಿಸಲು ಪ್ರಯತ್ನಿಸಿದ್ರೆ ಆಗಲ್ಲ ಎಂದು ಮಾತಿಗೆ ಮಾತು ನೀಡಿದ್ದಾರೆ. ಸನ್ಮಾನ್ಯ ಬಾಂಬೆಗೌಡ್ರೆ, ನೀವು ಆ ಸಿಡಿಗಳ ವಿಚಾರ ಬಿಡಿ, ಅದರಲ್ಲಿ ಏನೇನಿದೆ ನಾವು ನೋಡೋಣ. ನಮ್ಮ ತಪ್ಪುಗಳು, ನ್ಯೂನತೆಗಳು ಏನೇನು ಇವೆಯೋ, ಯಾವುದಾದ್ರೂ ಬ್ಲೂ ಫಿಲ್ಮ್ ಇದೆಯೋ ನೋಡ್ಬಿಡೋಣ ಬಿಡಿ, ನಾವು ನೋಡಕ್ಕೆ ರೆಡಿ ಇದ್ದೀವಿ ಎಂದೆಲ್ಲ ತಿವಿದಿದ್ದಾರೆ ಗೌಡ್ರು. ಏನು ನಾರಾಯಣಗೌಡರು ನಾನೇನು ಕಡಿಮೆ ಇಲ್ಲ ಅಂತ ಮಾತಿಗಿಳಿದು ನಾವು ಬಾಂಬೆಗೆಲ್ಲ ಹೋಗೋರಲ್ಲಪ್ಪ, ಎಲ್ಲವೂ ಇಲ್ಲೇ ಬೆಂಗಳೂರಲ್ಲೇ ಸಿಗ್ತವೆ, ಬಾಂಬೆಗೆ ಯಾಕೆ ಹೋಗೋಣ ಹೇಳೋದು ಹೇಳಿಬಿಟ್ಟು ಮಾತು ಬದಲಿಸಿದ ಶಾಸಕ. ವ್ಯಾಪಾರ ವ್ಯವಹಾರ ಬೆಂಗಳೂರಲ್ಲಿವೆ ಅಂದಿದ್ದು ನಾನು ಎಂದ ಮಾತು ಬದಲಿಸಿದ್ದಾರೆ ಶಾಸಕ. ಒಟ್ಟಾರೆಯಾಗಿ ಕರೋನಾದಿಂದ ಕಂಗೆಟ್ಟ ಜನತೆಗೆ ಫ್ರೀ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದಂತೂ ಸುಳ್ಳಲ್ಲ. ಸರ್, ನನ್ನ ಎಲ್ಲರೂ ಕರೀರಿ ಅಂತ ಹೇಳ್ಬೇಡಿ. ಪಾಂಡಪುರ ಹೋದಾಗ ಯಾರು ಕರಿಬೇಕು? ಶ್ರೀರಂಗಪಟ್ಟಣ ಹೋದಾಗ ಯಾರು ಕರಿಬೇಕು? ನಾಗಮಲ್ಲಿಗೆ ಹೋದಾಗ ಯಾರು ಕರಿಬೇಕು? ಆಯ್ತು, ಸಂತೋಷ. ನೀವು ಇವತ್ತು ಬೆಳಿಗ್ಗೆ ಇವತ್ತೇನೋ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀರಿ ಯಾವ್ದೋ ಒಂದು, ಈಗ ಒಂದೂವರೆಗೆ ಅವ್ರದ್ದು ಪ್ರವಾಸ ಆಯ್ತು, 12:30ಗೆ ನಮ್ಗೆ ಒಂದು ಪಿ ಎ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ, 12:30ಗೆ ನಾವು ಕೊರೋನಾ ಸೆಂಟರ್ ವಿಸಿಟ್ ಇಟ್ಕೊಂಡಿದ್ದೀವಿ ಗಮನಕ್ಕೆ ಅಂತ. ಕರ್ದಿಲ್ಲ ಅಂದ್ರೆ ಬರಬೇಡಿ ಅಂತ ಅರ್ಥ. ನಾನ್ ನಾರಾಯಣಗೌಡ್ರಿಗೆ ಹೇಳ್ತೀನಿ, ಸನ್ಮಾನ್ಯ ಬಾಂಬೇಗೌಡ್ರೆ, ನೀವು ದಯಮಾಡಿ ಬಿಡಿ ಆ ಸಿಡಿಗಳ. ಅದೇನೇ ನಮ್ ನ್ಯೂನ್ಯತೆಗಳಿದ್ದವೋ ತಪ್ಪುಗಳಿದ್ದವೋ ಯಾವ್ದಾರ ಯಾವ್ದಾರ ಬ್ಲೂ ಫಿಲಂ ಇದೆಯೋ ಎಲ್ಲ ನೋಡ್ಬಿಡೋಣ, ದಯವಿಟ್ಟು ನೀವು ಬಿಡಿ, ನಾವು ರೆಡಿ ಇದೀವಿ. ನಾವು ಬಾಂಬೆ ಗಿಂಬೆ ಹೋಗಿರಲ್ಲಪ್ಪ, ಇಲ್ಲ ಬೆಂಗಳೂರ ಎಲ್ಲ ಸಿಗ್ತದೆ ಬಾಂಬೆ ಹಾಕೋದಿರ. ನೀವು ನಮ್ಮ ಪ್ರಶ್ನೆ ಮೂಲ ಪ್ರಶ್ನೆ ನನ್ಗೆ ಉರಿ ಇರ್ತಕ್ಕ ಆಯ್ತಪ್ಪ, ಅದಕ್ಕೆ ಏನಿದೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರ ಬೆಂಗಳೂರಿನಲ್ಲಿದೆ ಅಂತ ಹೇಳಿದ್ ನಾನು. ನಮ್ಮ ಪ್ರಶ್ನೆ